ಮಾಸ್ಟರ್ ಹಿರಾಣಿ ಅವರು ನಮ್ಮ ರಂಗಭೂಮಿಗೆ ಒಂದು ಪ್ರತಿಷ್ಠೆಯನ್ನ ಒಂದು ಗೌರವವನ್ನು ಕಾಣಿಸ್ಕೊಟ್ಟಂತ ರಂಗಭೂಮಿ ಕಲಾವಿದ ಅವರನ್ನ ನಾವು ಮಾಸ್ಟರ್ ಅಂತ ಕರಿತಾ ಇದ್ರು ಸಹ ಅವರು ಅವರ ತಂದೆಯವರ ಹೆಸರಿಗೆ ಸಂಬಂಧಪಟ್ಟಾಗಿ ಮಾಸ್ಟರ್ ಹಿರಾಣಿ ಅಂತ ಹೆಸರಿಟ್ಕೊಂಡಿದ್ರು. ಆ ಹೆಸರಿನಲ್ಲಿ ಇಡೀ ಕರ್ನಾಟಕಕ್ಕೆ ಪ್ರಸಿದ್ಧರಾದರು. ಅವರಲ್ಲಿ ಇರ್ತಕ್ಕಂಥ ಒಂದು ಸ್ಪಾಂಟೇನಿಯಸ್ ಆ್ಯಕ್ಟಿಂಗ್ ಯುವಕರಿಗೂ ಯಾರು ಸೇರು ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಆ ಥರದ ಒಂದು ರಂಗ ಪ್ರತಿಭೆ ಅವರು. ಅವರು ಕನ್ನಡ ಜನತೆಗೆ, ನಮ್ಮ ರಂಗಭೂಮಿ ಕಲಾವಿದರಿಗೆ ಭಾಷೆಯ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ, ಕನ್ನಡ ಭಾಷೆಯನ್ನು ರಂಗಭೂಮಿಯಲ್ಲಿ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಸಿದಂಥ ಒಬ್ಬ ರಂಗಕರ್ಮಿ, ಅಂಥ ಒಬ್ಬ ಹಿರಿಯ ಕರ್ಮಿ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲದೆ ಆಗಿದ್ದಾರೆ. ಬಹಳ ದುಃಖದ ಸಂಗತಿ. ಬಟ್ ಅವ್ರ ನೆನಪು ನಮ್ಮನ್ನು ಸದಾ ಹಸಿರಾಗಿರೋ ಹಾಗೆ ಅವರ ರಂಗಶಾಲೆಯನ್ನಾಗಲಿ ಅಥವಾ ರಂಗಭೂಮಿ ಅವರು ಕಟ್ಟಿರ್ತಕ್ಕಂಥ ಕಂಪನಿಯನ್ನಾಗಲಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಎಲ್ಲ ಕಲಾವಿದರು ಸಹಾಯ ಮಾಡಬೇಕು ಅಂತ ಕೇಳ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆ ಗುರುಗಳಿಗೆ ನಾವು ಮಾಡಬಹುದಾದ ಒಂದೇ ವಂದನೆ. ಮಾಸ್ಟರ್ ಹಿರಣ್ಯ, ಮಾಸ್ಟರ್ ಜೀವನದ ಪ್ರತಿಯೊಂದು ವಿಭಾಗಕ್ಕೂ ಮಾಸ್ಟರ್ ಆಗಿದ್ದರು. ಅವರ ಮಾತಿನ ಪ್ರಖರತೆ ವಿಶ್ವಾಸದಲ್ಲಿದ್ದರೂ ತುಂಬ ನಾಟ್ತಾ ಇತ್ತು ಮನಸ್ಸಿಗೆ. ಎಲ್ಲಿ ಓರೆ ಕೋರೆಗಳಿತ್ತು ಸಮಾಜದಲ್ಲಿ ಅದನ್ನೆಲ್ಲ ತಿದ್ದುತ್ತಾ ಇದ್ರು ತಮ್ಮ ಮಾತು, ತಮ್ಮ ನಗೆ ಮೂಲಕ. ತನ್ನ ಜೊತೆ ಯಾರೇ ಬರಲಿ, ಅವರ ವಿಶ್ವಾಸವಾಗಿ ಪ್ರೀತಿಯಿಂದ ಸ್ನೇಹದಿಂದ ಮಾತಾಡಿಸಿ ಅವರ ನೋವುಗಳಿಗೆ ಸ್ಪಂದಿಸಿ ಅವರಿಗೆ ಸಮಾಧಾನ ಹೇಳಿ ಕಳಿಸ್ತಾ ಇದ್ರು. ತಮ್ಮ ನೋವನ್ನು ಯಾರು ಬೇಕೋತಾ ಇದ್ರು ಮಾಸ್ಟರ್ ಹಿರಣ್ಯವರು. ಅವರ ಮಾತು, ಅವ್ರ ನಗೆ ಚಾಟ ಇದರಲ್ಲಿ ಯಾವತ್ತು ಎಂದೆಂದಿಗೂ ಸೂರ್ಯ ಚಂದ್ರವರೆಗೂ ಅವರ ಹೆಸರು ಉಚ್ಚರಿಸ್ತಾ ಇರುತ್ತೆ. ಆ ಗುರುಗಳಿಗೆ ನಾವು ಒಂದೇ ಕೇಳಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಾ ಇದ್ದೀವಿ. ಬಗ್ಗೆ ಮಾತಾಡೋಕೆ ನಾನು ತುಂಬಾ ಚಿಕ್ಕ ಒಂದೇ ಸಮಾಜದ ಆಗುವುದನ್ನು ಅವರು ನಾಟಿ ಎಲ್ರಿಗೂ ತಿಳಿಸ್ತಾ ಇದ್ದಾರೆ. ಮಾತಾಡೋ ಶಕ್ತಿ ಇಲ್ಲ.